ನಮಸ್ತೆ ಸರ್. ಹಾಂ ನಮಸ್ತೆ ಸರ್. ಸರ್, ತಮ್ಮ ಪೂರ್ತಿ ಹೆಸರು? ಮರಿಸ್ವಾಮಿ. ಮರಿಸ್ವಾಮಿ ಸರ್, ಅಂತಂದಾಗೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಸಿದ್ಲಿಂಗ್ಪುರ ಗ್ರಾಮ ಪಂಚಾಯತಿ. ಸಿದ್ಲಿಂಗ್ಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್, ಅಂತಂದಾಗೆ ತಾವು ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತದ ಸರ್? ಇಲ್ಲ, ನಾನು ಮೊದಲು 83 ರಾಜಕಾರಣದಲ್ಲಿದ್ದೀವಿ. ಹ್ಮ್. 93 ಗ್ರಾಮ ಪಂಚಾಯತಿ ಸದಸ್ಯನಿಗೆ ಫಸ್ಟ್ ಆಯ್ಕೆ ಇದೆ. ಹ್ಮ್. ಪುನಃ ಅದೇ ಕಂಟಿನ್ಯೂ ಆಯ್ತು 2 ಸರಿ. ಹ್ಮ್. ಇದು 3 ಬಾರಿ. 3 ಬಾರಿ ಸರ್, ಅಂದಾಗೆ 3 ಬಾರಿನೂ ಸತತವಾಗಿ ಆಯ್ಕೆ ಆಗಿದ್ದೀರಾ, ತಮಗೆ ಹೇಗೆ ಅನಿಸ್ತದೆ ಸರ್ ಒಂದು ರಾಜಕೀಯದ ಅನುಭವ? ಇಲ್ಲ, ರಾಜಕೀಯ ಅನುಭವ ಅಂದ್ರೆ ಏನು ಅನ್ಸಲ್ಲ. ಜನಗಳೊಂದಿಗೆ ಬೆರೀಬೇಕು, ಜನದ ಕೆಲಸ ಕಾರ್ಯಗಳು ಮಾಡಬೇಕು, ಅದೇ ಮುಖ್ಯ. ಹಾಗಾಗಿ ಜನ ಜೊತೆ ಬೆರೆತು ರಾಜಕೀಯ ಮಾಡ್ತಾ ಇದ್ದೀರಾ ಇವಾಗ ಸರ್, ಅಂತ ನನಗೆ ತಾವೊಂದು ಯಾವ ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ನಾನು ಆವಾಗಿದ್ದು ಕಾಂಗ್ರೆಸ್ ಅಲ್ಲೇ ಇದ್ದೀನಿ. ಹ್ಮ್. ಇವಾಗಲೂ ಪ್ರೆಸೆಂಟ್ ಅಲ್ಲೂ ಕಾಂಗ್ರೆಸ್ ಅಲ್ಲೇ ಗುರುತಿಸ್ಕೊಂಡಿದ್ದೀನಿ. ಸರ್, ಅಂತ ನನಗೆ ಈ ಸಲ ಗೆದ್ದಂತ ಸಂದರ್ಭದಲ್ಲಿ ತಮಗೆ ಟೋಟಲ್ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಈಗ ಒಟ್ಟು ಮತ 134 ಮತ ಲೀಡ್ ಆಗಿದ್ದೀನಿ. ಹ್ಮ್. ಟೋಟಲ್ ಎಷ್ಟು ಬಂದಿತ್ತು ಸರ್? ಟೋಟಲಿ 400. 400 ಬಂದಿತ್ತು ಸರ್. ಅಂತ ನನಗೆ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತದ ಸರ್? ನಮ್ಮ ಕುಟುಂಬ ನಾನೇ ಫಸ್ಟ್. ನೀವೇ ಫಸ್ಟ್? ಹಿಂದೆ ಯಾರು ಇರಲಿಲ್ಲ, ತಾವೇ ಮೊದಲು? ಯಾರು ಇಲ್ಲ, ನಾನೇ ಫಸ್ಟ್. ಹಾ ಹಾ. ನನಗೆ ತಮ್ಮ ಜನ್ಮ ದಿನಾಂಕ ಏನು ಅಂತ ತಿಳಿಸ್ಕೊಡ್ಬೋದಾ ಸರ್? ಹೇಗೆ ತಮಗೆ ಎಷ್ಟು ವರ್ಷ ಅಂತ? ನಮಗೆ ವರ್ಷ ಈಗ 54. 54 ವರ್ಷ ಸರ್. ಅಂತ ನನಗೆ ಈ ಸಲ ಈಗ ತಮ್ಮ ಪರಿಸ್ಥಿತಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದು ಕೊರತೆಗಳು ಅನ್ನೋದು ಎದ್ದು ಕಾಣಿಸ್ತಾ ಇದೆ ಸರ್? ನಮ್ಮ ಗ್ರಾಮದಲ್ಲಿ ನೀರಿನ ಸೌಲಭ್ಯ ಚೆನ್ನಾಗಿದೆ. ಹ್ಮ್. ಆಮೇಲೆ ಇನ್ನು ಒಳಚರಂಡಿ ಆಗಬೇಕು, ಅರ್ಧ ಭಾಗ ಆಗಿದೆ, ಇನ್ನೂ ಅರ್ಧ ಭಾಗ ಆಗಬೇಕು. ಹ್ಮ್. ಇನ್ನು ವಯಸ್ಸಾದವ್ರಿಗೆ ಪಿಂಚನ್ ಮಾಡಿಸ್ಬೇಕು. ಹ್ಮ್. ಇನ್ನು ಸ್ಕೂಲ್ ಏನೋ ಚೆನ್ನಾಗಿದೆ, ಸ್ಕೂಲು ನನ್ನ ಬಂದ ಬಿಲ್ಡಿಂಗ್ ಎಲ್ಲ ಅವಾಗಿಂದ ಸ್ಕೂಲ್ ಬಗ್ಗೆ ಏನೋ ಚಿಂತೆ ಇಲ್ಲ. ಹ್ಮ್. ಸ್ಕೂಲ್ ಚೆನ್ನಾಗಿದೆ. ಸಿರೋಡ್ಗಳಾಗಬೇಕು. ವಯಸ್ಸಾದ್ರೆ ಮೇನ್ ಪಿಂಚನ್ನು ರೇಷನ್ ಕಾರ್ಡು, ಯಾರು ಕೈ ಬಿಟ್ಟೋಗವೆ, ಯಾರು ರಿನ್ಯೂವಲ್ ಆಗಬೇಕು, ಇಂಥ ಕೆಲಸಗಳ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು. ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಸರ್. ಅಂತ ನನಗೆ ಈಗಿರುವ ಕುಂದು ಕೊರತೆಗಳ ಬಗ್ಗೆ ತಾವು ಯಾವ ರೀತಿಯಾದಂಥ ಒಂದು ಕ್ರಮ ಕೈ ತಗೋಬೇಕು ಅನ್ನೋ ಒಂದು ಯೋಜನೆ ಹಾಕಿದ್ದೀರಾ ಸರ್? ಈ ಕ್ರಮ ಅಂದರೆ ಏನು ಸರ್ಕಾರದಲ್ಲ ಬರುತ್ತೆ. ಹ್ಞೂ. ಹೆಚ್ಚಿನ ರೀತಿ ಅದ್ರ ಮೇಲೆ ನಾವು ಬೇಡಿಕೆ ಇಟ್ಟು ಅಲ್ಲಿ ಅಲ್ಲಿ ಬರೋಂಥ ಅನುದಾನಗಳು ತಂದು ಊರಿಗೆ ತಲುಪಿಸಿ ಕೆಲಸ ಕಾರ್ಯಗಳು ಮಾಡ್ಕೊಂಡು. ಸರ್, ಅಂತ ನನಗೆ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಫಸ್ಟು ಕುಡಿಯ ನೀರು. ಹ್ಮ್. ಮೇನ್. ಹ್ಮ್. ಕುಡಿಯ ನೀರು. ಹ್ಮ್. ವಿದ್ಯುತ್. ಹ್ಮ್. ಆಮೇಲೆ ವಿದ್ಯುತ್ ಆದ್ಮೇಲೆ ಹ್ಮ್ ರೋಡು. ಹ್ಮ್. ರೋಡ್ಗಳು ಇವು 3 ಮುಖ್ಯವಾಗಿ ಬೇಕಾಗಿರೋ. ಹಾ ಹಾ. ಇದಕ್ಕೆ ಜಾಸ್ತಿ ಮೊದಲನೇ ಆದ್ಯತೆ? ಮೊದಲನೇ ಆದ್ಯತೆ ಕುಡಿಯ ನೀರು. ಹ್ಮ್. ರೋಡ್ಗಳು. ಹ್ಮ್. ಮತ್ತೆ ಬೀದಿ ದೀಪ. ಇಂಥದನ್ನ ಮೊದಲು ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕಿದ್ದೀರಾ. ಹಾ ಸರ್, ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ, ಎಜುಕೇಶನ್ ಬೇಕಾ ಬೇಡುವ? ಇಲ್ಲ, ಬೇಕು. ಹಾ, ಎಜುಕೇಶನ್ ಇದ್ರೆ ಒಳ್ಳೆಯದು. ಹ್ಮ್. ಅವಾಗ ನಾವು ಕಡಿಮೆ. ಹ್ಮ್. ಹ್ಮ್. ಅವಾಗ ನಮಗೆ ಗೊತ್ತಿಲ್ಲ, ಈಗ ನಮ್ಮ ಮಕ್ಳು ಚೆನ್ನಾಗಿ ಓದಿಸ್ತೀವಿ. ಹ್ಮ್. ಓಕೆ ಸರ್. ನಾನು ಬಂದ್ಮೇಲೆ ನನ್ನಂಗ ಮಕ್ಳು ಆಗ್ಬಾರ್ದು. ಹ್ಮ್. ಅಂದ್ಬಿಟ್ಟು. ಹ್ಮ್. ದೊಡ್ಡ ಮಗ MTech ಮಾಡಿಸಿದ್ದೀನಿ. ಹ್ಮ್. ಈ ಮಧ್ಯದ ಮಗ ಸುಮ್ಮನೆ ಅವನಿಗೂ ಸ್ವಲ್ಪ ಓದವ್ರೆ, ನಮಗೆ ಆರಾಮ ಬರ್ಬೇಕಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ. ಚಿಕ್ಕ ಮಗ ಅವನು ಡಿಗ್ರಿ ಮಾಡಿದ್ದಾನೆ. ಹಾಗಾಗಿ ಎಲ್ಲರಿಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ದೀರಾ. ಹಾಂ ಸರ್, ಅಂತಂದಾಗೆ ಈಗ ರಾಜಕೀಯಕ್ಕೆ ಯುವಕರು ಬರ್ತಾ ಇದ್ರಲ್ಲ ಸರ್, ಇವಾಗ ಜಾಸ್ತಿ ರಾಜಕೀಯಕ್ಕೆ ಯುವಕರು ಬರ್ತಾ ಇದ್ರಲ್ಲ, ಅವ್ರು ಬರೋದ್ರಿಂದ ತಮ್ಮ ಅಭಿಪ್ರಾಯ ಅಂತ ತಿಳ್ಕೊಬೋದು ಸರ್? ಯುವಕರು ಬರಬೇಕು. ಯುವಕರು ಬಂದ್ರೆ ಎಲ್ಲ ವಯಸ್ಸಾದವ್ರೆ ಅಲ್ಲೇ ಇದ್ರೆ ಆಗಲ್ಲ. ಯುವಕರು ಬೇಕು. ಯುವಕರದ ಅಗತ್ಯ ಇದೆ ರಾಜಕಾರಣಕ್ಕೆ. ಯುವಕರದ ಅಗತ್ಯ ಇದೆ. ಅದೇಗೆ ಅಂತ ತಿಳಿಸ್ಕೊಡ್ಬೋದು ಸರ್? ಅದೇ ಹೇಗೆಂದ್ರೆ ಅವರು ವಯಸ್ಸಾದವ್ರು ಹಂಗೆ ಇದ್ಬಿಟ್ರೆ ಅವ್ರು ಬರೋದು ಯಾವತ್ತು? ಅವ್ರು ಕಲಿಯೋದು ಯಾವತ್ತು? ಹೌದು, ಅವ್ರಿಗೂ ಪ್ರಪಂಚದ ಜ್ಞಾನ ಬೇಕಲ್ಲ. ಹೌದು ಸರ್, ಅದಕ್ಕೋಸ್ಕರ ಯುವಕರ ಅವಶ್ಯಕತೆ ತುಂಬ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ. ಓಕೆ ಸರ್. ಸರ್, ಅಂತ ನನಗೆ ಈಗ ತಮ್ಮನ್ನ ಬಿಟ್ಟು ತಮ್ಮ ಗ್ರಾಮ ಪಂಚಾಯತಿನಲ್ಲಿ ಇನ್ನೂ ಉಳಿದಿರುವಂಥ ಸದಸ್ಯರುಗಳಿಗೆ ತಮ್ಮ ಕಡೆಯಿಂದ ಈ ಸಂದರ್ಭದಲ್ಲಿ ಏನೊಂದು ಸಂದೇಶನ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಉಳಿದವ್ರಿಗೆ ಅಂದರೆ ನಾವು ಹೇಳ್ತೇವೆ, ನಮ್ಮ ಇದ್ರೆ ನೋಡಿ ಕಲಿತು ಒಳ್ಳೆ ಕೆಲಸ ಮಾಡಬೇಕು, ಹೆಸರು ತರಬೇಕು. ಹ್ಞೂ. ಒಂದು ಗ್ರಾಮನ ಒಂದು ಮಾದರಿ ಗ್ರಾಮ ಆಗಿ ಇಟ್ಕೋಬೇಕು. ಹ್ಞೂ. ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಒಗ್ಗಟ್ಟಿಂದ ಸೇರಿ ಒಂದು ಅಭಿವೃದ್ಧಿ ಮಾಡೋಣ, ಗ್ರಾಮನ ಅಭಿವೃದ್ಧಿ ಮಾಡೋಣ ಅನ್ನೋ ಒಂದು ಗ್ರಾಮ ಅಭಿವೃದ್ಧಿ ಅಂದರೆ ಎಲ್ಲ ಸಹಾಯ ಬೇಕು. ಹ್ಞೂ. ಹ್ಞೂ. ಎಲ್ಲ ವಿಶ್ವಾಸ ಗಳಿಸ್ಕೋಬೇಕು. ಹೌದು. ಹಂಗಾದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಹೌದು. ಊರಲ್ಲಿ ಇರೋದಕ್ಕಂದ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಂ ಹಾಂ. ಎಲ್ಲರ ಬೆಂಬಲ ಬೇಕು. ಓಕೆ ಸರ್. ಸರ್, ಅಂತಂದಾಗ ಈಗ ತಮಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ,
ಇವತ್ತು ಸತತವಾಗಿ ತಾವು ಮೂರನೇ ಬಾರಿನೂ ಆಯ್ಕೆಯಾಗಿ ಒಬ್ಬರು ರಾಜಕೀಯ ವ್ಯಕ್ತಿ ಹಾಗೂ ಪಂಚಾಯತಿ ಸದಸ್ಯರು ಅಂತ ಗುರುತು ಮಾಡ್ಕೋಬೇಕು ಅಂತಂದರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕೆಂದರೆ ಅವರು ನಿಮ್ಗೊಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಜೈಗಳು ಸೇರಿಸಿ ಇವತ್ತು ಈ ಒಂದು ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂಥ ಒಂದು ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನನ್ನನ್ನು ಈಗ ಮೂರನೇ ಬಾರಿ ತಿಳಿಸ್ಕೊಂಡಾರಲ್ಲ, ಅವರು ಕೃತಜ್ಞತೆಗೆ ಅವರು ಸೇವೆ ಮಾಡೋದೇ ಮುಖ್ಯ ಭಾಗ್ಯ. ಊರಿನ ಜನತೆ ಸೇವೆ ಮಾಡೋದೇ ಮುಖ್ಯವಾದ ಭಾಗ್ಯನ ನಮ್ಗೆ ಕಲ್ಪಿಸ್ಕೊಂಡಿದ್ದಾರೆ. ಅಂದರೆ ಒಂದು ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡೋದ್ರ ಮೂಲಕವಾಗಿ ತಮ್ಮ ಗ್ರಾಮದ ಮತ ಬಂದವರಿಗೆ ತಾವು ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊರ್ತಾ ನಮಗೆ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್.